ಈ ಪ್ರಸಕ್ತ ಸಾಲಿನಲ್ಲಿ ನಮಗೆ ಬಹಳಷ್ಟು ಜ್ಞಾನವನ್ನ ಐಟಿ ಫಸ್ಟ್ ಚೇಂಜ್ನಿಂದ ಪಡ್ಕೊಂಡಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಅವರು ವಿಷಯವಾರು ತರಬೇತಿಯನ್ನ ನೀಡಿದ್ದಾರೆ. ಎವ್ರಿ ಸ್ಯಾಟರ್ಡೆ ನಮಗೆ ತರಬೇತಿಗಳನ್ನ ಕೊಡ್ತಾ ಇದ್ರು. ಅದರಲ್ಲಿ ಮ್ಯಾಥ್ಸು, ಭಾಷೆ, ಹೀಗೆ ವಿಜ್ಞಾನ, ಈ ರೀತಿ ಅನೇಕ ವಿಷಯಗಳಿಗೆ ಸಂಬಂಧಿಸಿದಂತೆ ಈವನ್ ಹಿಂದಿಗೂ ಕೂಡ ತರಬೇತಿಯನ್ನು ನೀಡಿದ್ದಾರೆ. ಇನ್ನು ವಿಜ್ಞಾನ ಮತ್ತು ಗಣಿತ ವಿಷಯಕ್ಕೆ ಬಂದಾಗ ಫಿಟ್ ಸಿಮ್ಯುಲೇಷನ್ ಅನ್ನು ಬಳಸಿಕೊಂಡು ನಾವು ಒಂದು ಅದ್ಭುತ ಸಾಧನೆ ಮಾಡಿದ್ದೀವಿ ಅಂತ ಹೇಳಬಹುದು. ಆ ಫಿಟ್ ಸಿಮ್ಯುಲೇಷನ್ ಅನ್ನೋದು ನಿಜವಾಗ್ಲೂ ಮಕ್ಕಳು ಕಲಿಯೋದಕ್ಕೆ ಬಹಳ, ಮತ್ತು ನಮಗೆ ಟೀಚ್ ಮಾಡೋದಕ್ಕೆ ಬಹಳ ಏನು ಸುಲಭವಾಗಿ ಟೀಚ್ ಮಾಡೋದಕ್ಕೆ ಸಹಾಯ ಆಗಿದೆ ಅಂತ ಹೇಳಬಹುದು. ಉದಾಹರಣೆಗೆ ಈಗ ವಿದ್ಯುತ್ ಮಂಡಲ, ವಿದ್ಯುತ್ ಮಂಡಲದ ಬಗ್ಗೆ ಹೇಳ್ಕೊಡ್ಬೇಕು ಅಂದರೆ ಇಲ್ಲ ಒಂದು ವೈರು, ಸೆಲ್ಲು ಎಲ್ಲವನ್ನ ಇಟ್ಟುಕೊಂಡು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಸ್ವಿಚ್ಚು, ಬಲ್ಬು ಎಲ್ಲ ಬೇಕು. ಆದರೆ ಈ ಪೆಟ್ ಸಿಮ್ಯುಲೇಷನಲ್ಲಿ ವಿದ್ಯುತ್ ಮಂಡಲದ ಒಂದು ಚಿತ್ರವನ್ನು ಮಾಡಿ ಹೇಗೆ ಅವ್ರಿಗೆ ವಾಹಕ ಅದೆಲ್ಲ ಹೇಗೆ ಕನೆಕ್ಷನ್ ಮಾಡಬೇಕು, ಕನೆಕ್ಷನ್ ಮಾಡಿದ್ರೆ ಎಲ್ಲಿ ಸೋರಿಕೆ ಆಗ್ತಾ ಇದೆ ವಿದ್ಯುತ್ತು, ಇಲ್ಲ ಅಂದರೆ ಅದು ಆಫ್ ಆಗಿದೆಯಾ ಕನೆಕ್ಷನ್ನು, ಪ್ರತಿಯೊಂದು ತಿಳ್ಕೋಬಹುದು. ಮತ್ತು ಅಲ್ಲಿ ಕನೆಕ್ಷನ್ಸ್ ಈಗ ಬಲ್ಬ್ ಉರಿಬೇಕು ಅಂದರೆ ಯಾವಾಗ ಜಾಸ್ತಿ ಮಾಡುತ್ತೆ, ಯಾವಾಗ ಕಡಿಮೆ ಆಗುತ್ತೆ, ಅಂದರೆ ವೋಲ್ಟೇಜ್ ಜಾಸ್ತಿ ಮಾಡಿದಾಗ ಹೇಗಾಗುತ್ತೆ, ವೋಲ್ಟೇಜ್ ಕಡಿಮೆ ಮಾಡಿದಾಗ ಹೇಗಾಗುತ್ತೆ, ಎರಡು ಬ್ಯಾಟ್ರಿ ವಿದ್ಯುತ್ ಕೋಶ ಆಗ್ತಾಗ ಏನಾಗುತ್ತೆ, ಈ ರೀತಿ ಮಕ್ಕಳು ಬಹಳಷ್ಟು ತಮ್ಮದೇ ಆದ ಪ್ರಯೋಗಗಳನ್ನು ಮಾಡಲಿಕ್ಕೆ ತುಂಬ ಸಹಾಯ ಆಯಿತು. ಮತ್ತು ಮಕ್ಕಳು ಎಂಜಾಯ್ ಮಾಡ್ಕೊಂಡು ಕಲಿತರು ಅಂತ ಹೇಳ್ಬಹುದು. ಆ ಫೆಟ್ ಸಿಮ್ಯುಲೇಷನ್ ಮೂಲಕ ವಿದ್ಯುತ್ ಮಂಡಲ ಪಾಠ ಮಾಡಿದ್ದು ನಮಗೆ ತುಂಬಾ ಖುಷಿ ಕೊಡ್ತು. ಅದರಲ್ಲಿ ಸೀರೀಸ್ ಕನೆಕ್ಷನ್ ಮತ್ತು ಪ್ಯಾರಲಲ್ ಕನೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಕಲ್ತ್ಕೊಂಡ್ರು. ಹಾಗೆ ಮತ್ತು ಒಂದು ಪೆರಿಮೀಟರು ಮತ್ತು ಏರಿಯಾ ಬಗ್ಗೆ, ಅಂದರೆ ಸುತ್ತಳತೆ ಮತ್ತು ವಿಸ್ತೀರ್ಣದ ಬಗ್ಗೆ ಈ ಪೆಟ್ ಸಿಮ್ಯುಲೇಷನ್ ಮೂಲಕನೇ ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ತುಂಬ ಸುಲಭ ಆಯಿತು. ಆ ಒಂದು ಆ್ಯಪಲ್ಲಿ ಬಳಸ್ಕೊಂಡು ಮಾಡಿದ ತಕ್ಷಣ ಮಕ್ಕಳು ಯಾವುದೇ ಒಂದು ಆಕೃತಿ ಕೊಟ್ಟರೂ ಕೂಡ ಅದರದ್ದು ಪೆರಿಮೀಟರ್ ಎಷ್ಟು ಅಂತ ಸುಲಭವಾಗಿ ಹೇಳ್ತಾ ಇದ್ರು. ಮತ್ತು ಹಾಗೆಯೇ ಏರಿಯಾ ಕೂಡ ಎಷ್ಟು ಅಂತ ತುಂಬ ಚೆನ್ನಾಗಿ ಹೇಳಲಿಕ್ಕೆ ಸಹಾಯ ಆಯಿತು. ಹಾಗೆ ಮತ್ತು ಜಿಯೋ ಜೀಬ್ರಾ, ಅದು ಕೂಡ ಒಂದು ಒಳ್ಳೆ ಟೂಲ್ ಅಂತ ಹೇಳ್ಬೋದು. ಅದನ್ನು ಬಳಸ್ಕೊಂಡು ಮಕ್ಕಳಿಗೆ ನಾವು ಫೋನ್ಗಳ ಬಗ್ಗೆ ತುಂಬಾ ಸರಳವಾಗಿ ಕಲಿಸ್ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ನಂಬರ್ ಲೈನ್ ಅಂತೂ ತುಂಬ ಚೆನ್ನಾಗಿ ಕಲ್ತ್ಕೊಂಡ್ರು. ಯಾಕಂದರೆ ಮಕ್ಕಳಿಗೆ ಧನಸಂಖ್ಯೆಗಳು ಋಣ ಸಂಖ್ಯೆಗಳಿಗೆ ವ್ಯತ್ಯಾಸ ಹೇಗೆ ಅದು ಹಿಂದಕ್ಕೆ ಹೋಗ್ತಾ ಇದ್ದಂಗೆ, ಈಗ -1, -2, -3 ಹೇಗೆ ಅದು ಬ್ಯಾಕ್ವರ್ಡಲ್ಲಿ ಮೂವ್ ಆಗುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ಅದರಲ್ಲಿ ಹೇಳ್ಕೊಡ್ಬಹುದು. ನಾವು ಬರೀ ಒಂದು ಚಾಕ್ ಅಂಡ್ ಟಾಕ್ ಅನ್ನೋ ಹಾಗೆ ಅಥವಾ ಯಾವುದಾದ್ರೂ ಒಂದು TLM ಮೂಲಕ ನಾವು ಕಲಿಸ್ಕೊಡ್ತಾ ಇದ್ದೋ, ಈಗ ಮಕ್ಕಳೇ ಕಂಪ್ಯೂಟರ್ನಲ್ಲಿ ಈ ಒಂದು ಫೆಟ್ ಸಿಮ್ಯುಲೇಷನ್ ಆಗ್ಬೋದು, ಜಿಯೋ ಜೀಬ್ರಾದಲ್ಲಿ ಬಳಸ್ಕೊಂಡು ಅವ್ರು ಏನು ಮಾಡ್ತಾ ಇದ್ರು, ಅವರೇ ಇಂಡಿವಿಜುವಲ್ ಆಗಿ ಅವರು ಕಲಿತಾ ಹೋಗ್ತಾರೆ. ಇದರಿಂದ ಮಕ್ಕಳಿಗೆ ವೈಯಕ್ತಿಕವಾಗಿ ಕಲಿಯೋದಕ್ಕೆ ಸಹಾಯ ಆಯಿತು. ಜೊತೆಗೆ ಅವರು ಏನು ತಪ್ಪು ಮಾಡ್ತಾ ಇದ್ದಾರೆ ಅದನ್ನು ತಿದ್ದುಕೊಂಡು, ಮತ್ತು ಈ ಪಿಯರ್ ಲರ್ನಿಂಗ್ ಕೂಡ ಆಯಿತು. ಮಕ್ಕಳು ಇಬ್ಬರು ಫ್ರೆಂಡ್ಸು, ಮೂರು ಜನ ಫ್ರೆಂಡ್ಸು ಕೂತ್ಕೊಂಡು ಅದನ್ನು ಕಲೀಲಿಕ್ಕೆ, ಡಿಸ್ಕಸ್ ಮಾಡ್ಕೊಂಡು ಕಲೀಲಿಕ್ಕೆ ತುಂಬ ಸಹಾಯ ಆಯಿತು ಅಂತ ಹೇಳಿ ಕೂಡ ಅವಕಾಶವನ್ನು ನಾವು ಐಟಿ ಫಾರ್ ಚೇಂಜ್ನ ಒಂದು ಸಹಕಾರದಿಂದ ನಾವು ಮಾಡಿಕೊಟ್ಟಿದ್ದೀವಿ ಅಂತ ಹೇಳಬಹುದು. ತುಂಬ ಖುಷಿಯಾಗಿದೆ. ಇಷ್ಟೆಲ್ಲ ಒಂದು ಸಹಕಾರವನ್ನು ಕೊಟ್ಟಿರುವಂಥ ಐಟಿ ಫಾರ್ ಚೇಂಜ್ ಸಂಸ್ಥೆಗೆ ನಮ್ಮ ಶಿಕ್ಷಕ ವೃಂದದ ಪರವಾಗಿ, ಶಾಲೆಯ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು.